ಕೆ ಹಿರಿಯ ವಕೀಲರಾಗಿರುವಂತ ಶಂಕರಪ್ಪ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸರ್ ನಮಸ್ತೆ ಈಗ ಮಧ್ಯಂತರ ಜಾಮೀನನ್ನ ಕರುಣಿಸಿದೆ ಹೈಕೋರ್ಟ್ ದರ್ಶನ್ ಅವರಿಗೆ ಅನಾರೋಗ್ಯದ ಸಮಸ್ಯೆ ಇದೆ ಟ್ರೀಟ್ಮೆಂಟ್ ಅಗತ್ಯ ಇದೆ ಅಂತ ಕೇಳಿದಂತ ಸಂದರ್ಭದಲ್ಲಿ ಸೊ ಇಲ್ಲಿ ಎಲ್ಲಬೇಕಾದರೂ ಟ್ರೀಟ್ಮೆಂಟ್ ತಗೋಬಹುದು ಒಂದಿಷ್ಟು ಷರತ್ತುಗಳನ್ನು ಕೋರ್ಟ್ ವಿಧಿಸಿದೆ ಈಗ ಈ ಪ್ರೋಸೆಸ್ ಬಗ್ಗೆ ಮಾತಾಡೋದಾದರೆ ಇವತ್ತೇ ಆದೇಶದ ಪ್ರತಿ ಬಳ್ಳಾರಿಗೆ ತಲುಪುತ್ತಾ ಇವತ್ತೇ ರಿಲೀಸ್ ಆಗ್ತಾರಾ सर निम्म वॉइस करेक्ट रीच आगता इल्ल स्वल्प एको आगतिदे मत्ते कनेक्ट मार्तीवि सर मत्तष्टु माहिति निम्मिंद पड्कोळ्तीवि बे सुद्दि केळि सहजवागि दर्शन फ्यामिली मेंबर्स के खुशी आगिदे दर्शनगू कूड ई विषय गोत्तागिदे जैलाधिकारिगळिंद आनंद बाष्पवन्न हाकिद्दारे दर्शन अंत गोत्तागिदे ई बेल्गोस्करने अवरु कायता इद्दिद्दु अनारोग्यद समस्येयिंद मध्यंतर बेल तुर्तागि बेकु अंत हेळि अवर पर वकीलरु मनवियन्न माड्कोंडिद्रु फैनलि ईग ಆ ಮಧ್ಯಂತರ ಜಾಮೀನು ಸಿಕ್ಕಿದೆ ಅನ್ನೋ ಸುದ್ದಿ ಕೇಳ್ತಾ ಇದ್ದಂತೆ ದರ್ಶನ್ ಗೆ ದೀಪಾವಳಿ ಗಿಫ್ಟ್ ಸಿಕ್ಕಿದೆ ಆನಂದ ಬಾಷ್ಪವನ್ನ ಸುರಿಸಿದ್ದಾರೆ ಸಂಜೆ ಒಳಗೆ ಜೈಲಾಧಿಕಾರಿಗಳ ಕೈಗೆ ಈ ಹೈಕೋರ್ಟ್ನ ಮಧ್ಯಂತರ ಬೇಲ್ನ ಆದೇಶದ ಪ್ರತಿ ಲಭ್ಯವಾಗುತ್ತೆ ಸಿಗುತ್ತೆ ಅನ್ನೋ ಸುದ್ದಿ ಸಿಕ್ತಾ ಇದೆ ಪ್ರಕ್ರಿಯೆಗಳು 5 ಗಂಟೆ ಒಳಗೆ ಮುಗಿದ್ರೆ ಇವತ್ತೇ ಬಿಡುಗಡೆಯ ಭಾಗ್ಯ ಸಿಗುತ್ತೆ ಅಂದ್ರೆ ಜೈಲಿಂದ ಹೊರಗಡೆ ಬರಬಹುದು ಅವರು ಇಲ್ಲ ಅಂದ್ರೆ ಮತ್ತೆ ಅದು ನಾಳೆಗೆ ಪೋಸ್ಟ್‌ಪೋನ್ ಆಗುತ್ತೆ फाइनली दर्शन के रेणुका स्वामी कोले प्रकरण मध्यंतर जामीन हाईकोर्ट मंजूरु माडिदे 45 दिवस शरत्तुबद्ध मध्यंतर जामीन हाईकोर्ट मंजूरु माडिरोदु बेल सिक्का विचार केली दर्शन आनंद बाष्पवन्न सुरिसिद्दारे बेल सुद्दि केली इडी कुटुंब फुल खुश आगिदे इन्नु फ्यान्स कूड निरीक्षे इट्कोंडिद्रु अट्लीस्ट अवरिगे हेल्थ अपसेट आगे तीव्र रीतल बेनोव समस्या है कॉर्ट पर्मिशन को ट्रीटमेंट तक मत इस सल होरगडे बंदे बरतारे आत्मविश्वास फैंस बेल सुद्दि केली फैमिली मेंबर्स खुश आगे इन कड़े ह्यूज फैंस बलग हो दर्शन गे बेल सिक्किदे सुद्दि केली फैंस खुशी आगे वकील नोड़ा ಅಲ್ಲ ಗ್ರೌಂಡ್ಸ್ ಅನ್ನೋದಕ್ಕೆ ಗ್ರೌಂಡ್ಸ್ ನಮಗೆ ಇನ್ನು ಸರ್ಟಿಫೈಡ್ ಕಾಪಿ ಸಿಗಬೇಕಾಗುತ್ತೆ ಅಂದ್ರೆ ಸಾಹೇಬ್ರು ಯಾವ ಗ್ರೌಂಡ್ಸ್ ಗಳ ಆಧಾರ ಅಂದ್ರೆ ನಾವು ಇವರಿಗೆ ಇವಾಗ ವೈದ್ಯಕೀಯ ಕಾರಣಗಳನ್ನು ಮುಂದಿಟ್ಟು ನಾವು ಮಧ್ಯಂತರ ಜಾಮೀನು ಕೇಳಿದ್ವಿ ದರ್ಶನ್ ಅವರಿಗೆ ಅವರಿಗೆ ಸ್ಪೈನಲ್ ಪ್ರಾಬ್ಲಮ್ ಇರೋದ್ರಿಂದ ಆ ಶಸ್ತ್ರಚಿಕಿತ್ಸೆ ಅಂದ್ರೆ ಅವರು ಶಸ್ತ್ರಚಿಕಿತ್ಸೆ ಒಳಗ ಆಗಬೇಕಾಗುತ್ತೆ ಆಪರೇಷನ್ ಆಗಬೇಕಾಗುತ್ತೆ ಅವರಿಗೆ ಅನ್ನೋ ಕಾರಣಗಳನ್ನು ಮುಂದಿಟ್ಟು ನಾವು ಮಧ್ಯಂತರ ಅರ್ಜಿ ಹಾಕಿದ್ವಿ ಅದಕ್ಕೆ ಸೀನಿಯರ್ ಕೌನ್ಸಿಲ್ ಅಂತ ಸಿವಿ ನಾಗೇಶ್ವರ ಅವರು ವಾದ ಮಾಡಿದ್ರು ಅದಕ್ಕೆ ಮಾನ್ಯ ಉಚ್ಚ ನ್ಯಾಯಾಲಯ ಜೈಲರ್ ಇಂದ ವೈದ್ಯಕ ಪರೀಕ್ಷೆಗಳನ್ನು ವೈದ್ಯಕ ವರದಿಗಳನ್ನು ಕಾಲ್ ಮಾಡಿದ ದರ್ಶನ್ ಅವರ ವೈದ್ಯಕ ವರದಿಗಳನ್ನು ಪ್ರೊಡ್ಯೂಸ್ ಮಾಡಿ ಹಾಜರುಪಡಿಸಿ ನೀವು ಕೋರ್ಟ್ ಮುಂದೆ ಅಂತ ಅದರಿಂದ ಅವರು ಸೀಲ್ಡ್ ಕವರ್ ಅಲ್ಲಿ ವೈದ್ಯಕ ವರದಿಗಳನ್ನು ಕೊಟ್ಟಿದ್ರು ಸೊ ಆ ಸೀಲ್ಡ್ ಕವರ್ ಅಲ್ಲಿ ವೈದ್ಯಕ ವರದಿಗಳ ಆಧಾರದ ಮೇಲೆ ನಿನ್ನೆ ನಾವು ವಾದ ಮತ್ತು ವಿವಾದ ಎರಡೂ ನಡೆದಿತ್ತು ಇವತ್ತು ಸಾಹೇಬ್ರು ಅದ ಆದೇಶಕ್ಕೆ ಪ್ರಕಟ ಇವತ್ತು ಆದೇಶಕ್ಕೆ ಪ್ರಕಟ ಮಾಡಿದ್ದಾರೆ ಅವರಿಗೆ 6 ವಾರಗಳ ಕಾಲ ದರ್ಶನ್ ಅವರಿಗೆ ಸರ್ಜರಿಗೆ ಅಂದ್ರೆ ಚಿಕಿತ್ಸೆ ವೈದ್ಯಕೀಯ ಚಿಕಿತ್ಸೆಗೆ ಒಳಗಾಗಕ್ಕೆ ಅವರಿಗೆ 6 ವಾರಗಳ ಕಾಲ ಮಧ್ಯಂತರ ಜಾಮೀನು ಕೊಟ್ಟಿದ್ದಾರೆ ಹೈಕೋರ್ಟ್ಗೆ ರಿಪೋರ್ಟ್ ಯಾವಾಗ ಕೊಡಬೇಕು ಪ್ರತಿ ವಾರನು ಕೊಡಬೇಕು ಅಂತಿದ್ಯಾ ಅಥವಾ ಮೊದಲನೇ ವಾರ ಮಾತ್ರ ಕೊಡಬೇಕು ಇಲ್ಲ ಮೊದಲು ಫಸ್ಟ್ ಅವರು ಅಡ್ಮಿಟ್ ಆಗಿ 10 ಒಂದು ವಾರಗಳ ಒಳಗೆ ಅವರು ಅಡ್ಮಿಟ್ ಆಗಿರುವಂತ ಎಲ್ಲಾ ದಾಖಲಾತಿಗಳು ಮತ್ತೆ ನಿಮಗೆ ಏನು ಪ್ರಿಲಿಮಿನರಿ ಟ್ರೀಟ್ಮೆಂಟ್ ಏನು ತಗೊಂತಿರ ಅದನ್ನ ನ್ಯಾಯಾಲಯಕ್ಕೆ ಸಲ್ಲಿಸಿ ಅಂತ ನಮಗೆ ಆದೇಶ ಕೊಟ್ಟಿದ್ದಾರೆ ಅದರ ಜೊತೆಗೆ ನಮ್ಮ ಪಾಸ್‌ಪೋರ್ಟ್ ನ ಸಹ ಸರೆಂಡರ್ ಮಾಡಿ ಅಂತ ನಮಗೆ ನಿರ್ದೇಶನ ಕೊಟ್ಟಿದ್ದಾರೆ ಅದರ ಪ್ರಕಾರ ನ್ಯಾಯಾಲಯ ಏನೇನು ಕಂಡೀಷನ್ಸ್ ಅಂದ್ರೆ ಷರತ್ತುಗಳು ವಿಧಿಸಿದೆಯೋ ಅವೆಲ್ಲಾ ಷರತ್ತುಗಳನ್ನು ನಾವು ಫುಲ್ಫಿಲ್ ಮಾಡ್ತೀವಿ ಯಾವ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಮಾಡ್ಸೋದಕ್ಕೆ ಸ್ಪೆಸಿಫಿಕ್ ಆಗಿ ಇಂತ ಹಾಸ್ಪಿಟಲ್ ಅಂತ ಏನಾದರೂ ಕೇಳಿದಿರಾ ನೀವು ಇಲ್ಲ ನಾವು ಸೀನಿಯರ್ ಸಿವಿ ನಾಗೇಶ್ ಅವರು ವಾದತ ಸಮಯದಲ್ಲಿ ಸ್ಪರ್ಶ ಅಪೋಲೋ ಹಾಸ್ಪಿಟಲ್ ಅಲ್ಲಿ ಮೈಸೂರು ಅಪೋಲೋ ಹಾಸ್ಪಿಟಲ್ ಅಲ್ಲಿ ನಾವು ಟ್ರೀಟ್ಮೆಂಟ್ ತಗೊಂಡೆ ಯಾಕಂದ್ರೆ ರೆಗ್ಯುಲರ್ ಆಗಿ ನಾವು ಅಲ್ಲೇ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಅಲ್ಲಿ ಟ್ರೀಟ್ಮೆಂಟ್ ತಗೊಂತೀವಿ ಅಂತ ನಾವು ವಾದ ಅದು ದರ್ಶನ್ ಅವರ ಆಚೆ ಬಂದ ಮೇಲೆ ಅವರ ಫ್ಯಾಮಿಲಿ ಮತ್ತೆ ದರ್ಶನ್ ಅವರ ಜೊತೆ ನಾವು ಡಿಸ್ಕಸ್ ಮಾಡಿ ಅವರಿಗೆ ಯಾವುದು ಅವರು ಇಷ್ಟವಾದಂತ ಅಂದ್ರೆ ಯಾಕಂದ್ರೆ ನಾವು ಅವರು ಹಾಸ್ಪಿಟಲ್ ಆಫ್ ಹಿಸ್ ಚಾಯ್ಸ್ ಆದ್ರಿಂದ ಅವರಿಗೆ ಯಾವುದು ಕಂಫರ್ಟ್ ಇರುತ್ತೋ ಆ ಹಾಸ್ಪಿಟಲ್ ಅನ್ನು ಅಡ್ಮಿಟ್ ಆಗಿ ಅದ ರಿಪೋರ್ಟ್ ನ ನಾವು ನ್ಯಾಯಾಲಯಕ್ಕೆ ಸಲ್ಲಿಸ್ತೀವಿ ಅಪೋಲೋ ಹಾಸ್ಪಿಟಲ್ ಅಂತ ನೀವು ಹೇಳಿದ್ರಿ ಅಲ್ಲ ಇವಾಗ ಪ್ರೊಸೀಡಿಂಗ್ಸ್ ಮುಂದುವರೆದ ಪ್ರೊಸೀಡಿಂಗ್ಸ್ ಏನು ಅಂತ ಅಂದ್ರೆ ಇವಾಗ ನಾವು ಇದರದ ಇಲ್ಲಿ ನ್ಯಾಯಾಲಯದ ಸರ್ಟಿಫೈಡ್ ದೃಢೀಕೃತ ಆದೇಶನ ತಗೋಬೇಕಾಗುತ್ತೆ ಆ ದೃಢೀಕೃತ ಆದೇಶ ಪ್ರತಿನ ಕೊಟ್ಟು ಕೆಳಹಂತದ ನ್ಯಾಯಾಲಯ ಸೆಷನ್ಸ್ ಕೋರ್ಟ್ ಅಲ್ಲಿ ನಾವು ಮುಂದೆ ಇರುವಂತ ಡೇಟ್ ನ ಅಡ್ವಾನ್ಸ್ಮೆಂಟ್ ಅಪ್ಲಿಕೇಶನ್ ಅಂತ ಕರೀತಾರೆ ಅದನ್ನ ಅಡ್ವಾನ್ಸ್ಮೆಂಟ್ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ನಾವು ಅಡ್ವಾನ್ಸ್ಮೆಂಟ್ ಅಪ್ಲಿಕೇಶನ್ ಹಾಕಿ ನಾವು ಅದಕ್ಕೆ ಸಂಬಂಧಪಟ್ಟ ಶೂರಿಟಿ ದಾಖಲಾತಿಗಳನ್ನು ಕೊಡಬೇಕು ಮತ್ತೆ ಅವರ ಪಾಸ್‌ಪೋರ್ಟ್ ನ ಸರೆಂಡರ್ ಮಾಡಬೇಕು ಅದಾದ ನಂತರನೇ ಅವರದು ರಿಲೀಸ್ ಆಗುವಂತ ಎಲ್ಲ ಸಾಧ್ಯತೆಗಳು ಅಲ್ಲ
ನಮ್ಮ ಸರ್ಟಿಫೈಡ್ ಕಾಪಿ ಇವತ್ತು ಸಿಕ್ಕಿದ್ರೆ ಇವತ್ತು ರಿಲೀಸ್ ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ ಅಲ್ಲಿ ಯಾಕಂದ್ರೆ ಶೂರಿಟಿ ಎಲ್ಲ ಕೆಳಹಂತದ ನ್ಯಾಯಾಲಯ ಸೆಷನ್ಸ್ ಕೋರ್ಟ್ ಮನೆ ಸೆಷನ್ಸ್ ಕೋರ್ಟ್ ಅಕ್ಸೆಪ್ಟ್ ಮಾಡ್ಕೋಬೇಕು ಅಕ್ಸೆಪ್ಟ್ ಮಾಡಿದ ನಂತರನೇ ಅವರು ರಿಲೀಸ್ ಆಗೋಂತ ಎಲ್ಲ ಸಾಧ್ಯತೆಗಳು ಪಾಸ್ಪೋರ್ಟ್ ಅಷ್ಟೇ ಅಂತ ಬೇರೆ ಏನಾದರೂ ಅಲ್ಲ ಉಳಿದಿರಂತ ಬೇರೆ ಕಂಡೀಷನ್ಸ್ ಅದ ರೆಗ್ಯುಲರ್ ಕಂಡೀಷನ್ಸ್ ಹಾಕಿರ್ತಾರೆ ನಾವು ಅದ ಆರ್ಡರ್ ಕಾಪಿ ಬಂದ ನಂತರನೇ ಏನೇನು ಕಂಡೀಷನ್ಸ್ ಅಂತ ಹೇಳಿ ಗೊತ್ತಾಗೋದು ಇವಾಗ ಸದ್ಯಕ್ಕೆ ಪಾಸ್ಪೋರ್ಟ್ ನ ಸರೆಂಡರ್ ಮಾಡಿ ಅಂತ ನಮಗೆ ಆದೇಶ ಕೊಟ್ಟಿದ್ದಾರೆ ಸಾಹೇಬರು ನಮಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ನಾವು ಅದರ ಪ್ರಕಾರ ನಡ್ಕೊಂತೀವಿ ಮೆಡಿಕಲ್ ಗ್ರೌಂಡ್ಸ್ ಅಲ್ಲಿ ಈ ಹಿಂದಿನ ಮೆಡಿಕಲ್ ರಿಪೋರ್ಟ್ ಎಲ್ಲ ಸಬ್ಮಿಟ್ ಮಾಡಿದ್ರಾ ಅಂದ್ರೆ ಹೌದು ಹೌದು ಅಂದ್ರೆ ಈ ಅಂದ್ರೆ ದರ್ಶನ ನಾವು ಇವಾಗ L5 ಮತ್ತೆ S1 ಅವರಿಗೆ ನರದಲ್ಲಿ ಅದು ಸಮಸ್ಯೆ ಸ್ಪೈನಲ್ ಇದೆ ಅನ್ನೋದನ್ನ ಮುಂದುವರೆಸಿದ್ವಿ ಅದಕ್ಕೆ ತಕ್ಕಂಗೆ ಅವರು ಈ ಆ ಕಾಯಿಲೆ ಅವರಿಗೆ ಇವತ್ತು ನಿನ್ನೆ ಬಂದಿರೋದಲ್ಲ 2022 23 ರಿಂದನೂ ಸಹ ಅವರಿಗೆ ಕಾಯಿಲೆ ಇರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳನ್ನ ನಾವು ಹಾಜರುಪಡಿಸಿದ್ವಿ ಅದರ ಬೇಸಿಸ್ ಮೇಲೆ ನಮಗೆ ಇವತ್ತು ಮಧ್ಯಂತರ ಜಾಮೀನು ಕೊಟ್ಟಿದ್ದಾರೆ ಏನ್ ಸರ್ ಇದು ಮೆಡಿಕಲ್ ಬೇಲ್ ಇದು ಮಧ್ಯಂತರ ಜಾಮೀನು ಇನ್ನು ಮುಂದುವರೆದಂತ ಇನ್ನು ಹೋರಾಟ ಇದೆ ಅವ್ರನ್ನ ರೆಗ್ಯುಲರ್ ಬೇಲ್ ಅಲ್ಲಿ ತರಬೇಕಾಗಿರೋ ಜವಾಬ್ದಾರಿ ನಮ್ಮ ಮೇಲ್ಗಳಿದೆ ಅದ್ರ ಮೇಲೆ ನಾವು ಕೆಲಸ ಮಾಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ನಟ ದರ್ಶನ್ ಗೆ 6 ವಾರಗಳ ಕಾಲ ಮಧ್ಯಂತರ ಜಾಮೀನು ಮಂಜೂರಾಗಿರುವಂತ ಅಲ್ಲ ಅವ್ರಿಗೆ ಪಾಸ್ಪೋರ್ಟ್ ಸರೆಂಡರ್ ಮಾಡಿ ಅಂತ ಹೇಳಿದ್ದಾರೆ ಅವ್ರ ಮಧ್ಯಂತರ ಜಾಮೀನು ಸಂದರ್ಭ ಅವ್ರಿಗೆ ಪಾಸ್ಪೋರ್ಟ್ ಸರೆಂಡರ್ ಮಾಡಬೇಕು ಮತ್ತೆ ನ್ಯಾಯಾಲಯ ಒಳಪಡಿಸಿರುವಂತ ಎಲ್ಲಾ ಷರತ್ತುಗಳಿಗೂ ಅವ್ರು ಒಳಪಡಬೇಕು ಅಂತ ಹೇಳಿ ನ್ಯಾಯಾಲಯ ಆದೇಶ ಮಾಡಿದೆ ಆ ನ್ಯಾಯಾಲಯ ಏನೇನು ಆದೇಶ ಮಾಡಿದೆಯೋ ಏನೇನು ಷರತ್ತುಗಳನ್ನ ಹಾಕಿದೆಯೋ ಆ ಷರತ್ತುಗಳನ್ನೆಲ್ಲ ನಾವು ಕಂಪ್ಲೇಂಟ್ ಮಾಡ್ತೀವಿ ಅಂದ್ರೆ ಷರತ್ತುಗಳನ್ನ ನಾವು ಪೂರೈಸ್ತೀವಿ ಆ ಷರತ್ತು ಪೂರೈಸಿದ ನಂತರನೇ ಅವ್ರು ಬಿಡುಗಡೆ ಆಗಿ ಈಗ ಟ್ರೀಟ್ಮೆಂಟ್ ಎಲ್ಲಿ ಅಂತ ದರ್ಶನ್ ಅಲ್ಲ ಅವ್ರು ಆಚೆ ಬಂದ ಮೇಲೆ ಮತ್ತೆ ಅವ್ರ ಫ್ಯಾಮಿಲಿಯವರ ಜೊತೆ ನಾವು ಮಾತಾಡಿದ್ಮೇಲೆ ಅವ್ರು ಕಾಲ್ ತಗೊಂತಾರೆ ಸರ್ ಅವ್ರ ಫ್ಯಾಮಿಲಿಯವರು ಕಾಲ್ ತಗೊಂತಾರೆ ಅವ್ರು ಎಲ್ಲಿ ಟ್ರೀಟ್ಮೆಂಟ್ ತಗೋಬೇಕು ಅಂತ ಯಾಕಂದ್ರೆ ಅವರು ರೋಗಿ ಆದ್ರಿಂದ ದರ್ಶನ್ ಅವ್ರಿಗೆ ಕಾಯಿಲೆ ಇರೋದ್ರಿಂದ ಅವರು ಕಾಲ್ ತಗೊಂತಾರ ಅವ್ರು ಎಲ್ಲಿ ತಗೋಬೇಕು ಅಂತ ಅಂದ್ರೆ ದರ್ಶನ್ ಇವತ್ತೇ ರಿಲೀಸ್ ಆಗ್ತಾರ ಹೇಗೆ ಅಂತ ಅಲ್ಲ ಅದು ನಮಗೆ ಕಾಪಿ ಸಿಕ್ಕದ ನಂತರ ನಾವು ಅದನ್ನ ಡಿಸಿಷನ್ ತಗೊಂತೇವೆ ಸರ್ ಅದಕ್ಕೆ ಇದು ಡಿಪೆಂಡ್ಸ್ ಅಪನ್ ಪೂರ್ತಿ ಇಲ್ಲಿ ಏನ್ ಸರ್ಟಿಫೈಡ್ ಕಾಪಿ ಸಿಗುತ್ತಲ್ಲ ಅದ್ರ ಮೇಲೆ ಈಗ ಆರ್ಡರ್ ಮಾಡಿರೋದು ಕೇವಲ ಪಾಸ್ಪೋರ್ಟ್ ನ ಸರೆಂಡರ್ ಮಾಡಿ ಅಂತ ಅಷ್ಟೇನ ಬೇರೆ ಇನ್ನಿತರ ಏನಾದ್ರು ಇನ್ನಿತರ ಬೇರೆ ರೀತಿಯ ಎಲ್ಲಾ ಕಂಡೀಷನ್ಸ್ ಅಂದ್ರೆ ಷರತ್ತುಗಳು ಇದಾವೆ ಆ ಷರತ್ತನ್ನ ನಮ್ಮ ಆರ್ಡರ್ ಕಾಪಿ ನೋಡಿ ನಿಮ್ಗೆ ಹೇಳ್ಬಹುದು ಮೇನ್ ಆಗಿ 45 ದಿನದಲ್ಲಿ ಮುಗಿಯುತ್ತ ಟ್ರೀಟ್ಮೆಂಟ್ ಪ್ರೊಸೀಜರ್ ಎಲ್ಲಾನು ಅಥವಾ ನೀವು ಮತ್ತೆ ಏನಾದ್ರು ಗೊತ್ತಿಲ್ಲ ಸರ್ ನಾನು ಡಾಕ್ಟರ್ ಅಲ್ಲ ಅವರು ಡಾಕ್ಟರ್ಸ್ ಕಾಲ್ ತಗೊಂತಾರ ಅದನ್ನ ಡಾಕ್ಟರ್ಸ್ ಕಾಲ್ ತಗೊಂಡು ಅವ್ರು ಡಿಸಿಷನ್ ತಗೊಂತಾರೆ ಡಾಕ್ಟರ್ಸ್ ಓಕೆ ಇದಿಷ್ಟು ದರ್ಶನ್ನ ಪರವಾಗಿ ವಕಾಲತ್ತು ವಹಿಸಿದ ಸುನೀಲ್ ಅವರ ಮತ್ತು ಸದ್ಯಕ್ಕೆ ಈಗಾಗಲೇ 6 ವಾರಗಳ ಕಾಲ ಮಧ್ಯಂತರ ಜಾಮೀನನ್ನು ಹೈಕೋರ್ಟ್ ಮಂಜೂರು ಮಾಡಿರುವಂತದ್ದು ಸದ್ಯಕ್ಕೆ ಮೊದಲ ವಾರದಲ್ಲಿ ನಾವು ಮೆಡಿಕಲ್ ರಿಪೋರ್ಟ್ಸ್ ಅನ್ನು ಕೂಡ ಸಬ್ಮಿಟ್ ಮಾಡಿ ಅಂತ ಹೇಳಿದ್ರೆ ಅದನ್ನ ಮಾಡ್ತೀವಿ ಜೊತೆಗೆ ಹೈಕೋರ್ಟ್ ಏನೆಲ್ಲ ಒಂದು ಆದೇಶವನ್ನ ಮಾಡಿದೆ ಅದರಂತೆ ಶ್ಯೂರಿಟಿ ಪ್ರಕ್ರಿಯೆ ಮುಗಿದಂತಹ ಬಳಿಕ ಇವತ್ತು ಸಂಜೆ ಆದ್ರೆ ರಿಲೀಸ್ ಆಗ್ತಾರೆ ಇಲ್ಲ ಅಂತಂದ್ರೆ ಬಹುತೇಕ ಸೋಮವಾರ ಅನ್ನೋ ಒಂದು ಮಾತನ್ನ ಹೇಳ್ತಿರುವಂತದ್ದು ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಮಂಜುನಾಥ್ ನ್ಯೂಸ್ 18 ಬೆಂಗಳೂರು.